ಈಶ್ವರ ಮಾಡುವುದೆಲ್ಲ ಅವಾಂತರ. ಆಗೋಯ್ತು ಆಗೋಯ್ತು. ಏನು ಆಗೋಯ್ತು? ವೇದ ಮದುವೆ. ಇದು ಮೋಸ ಅಲ್ವಾ? ವೇದಂಗೆ ಒಳ್ಳೆ ಗಂಡು ಹುಡುಕಿ ಧೂಮ್ ಧಾಮಾಗ ಮದುವೆ ಮಾಡ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಮದ್ವೆ ಆಗೋಯ್ತು ಅಂತಿದ್ದೀರಾ? ಏ ಕ್ರಿಮಿನಲ್ ಲಾಯರಮ್ಮ, ಒಳಗೊಂದು ಹೊರಗೊಂದು. ನೀವೇನು ಹೇಳ್ರ, ಮುಗ್ದಾಯ್ತು ಮುಗ್ದಾಯ್ತು, ವೇದ ಮದುವೆ ಮುಗ್ದಾಯ್ತು. ಗೋವಿಂದ ಗೋವಿಂದ, ನನ್ಗೆ ಮೋಸ ಮಾಡ್ತೀನಿ. ನನಗೆ ಗೊತ್ತಿಲ್ಲ, ನನ್ನ ತಂಗಿ ಮದ್ವೆ ಮಾಡ್ತಾರ ಯಾರೇ ಅವಳ ಮದ್ವೆ ಆಗಿದ್ದು ನೀವ? ಏನಮ್ಮ ಹೀಗ್ ಹೇಳ್ತಾ ಇದೀಯ, ವೇದನ್ನ ನಾನು ಮದ್ವೆ ಆಗಕ್ಕಾಗತ್ತಾ? ಮದ್ವೆ ಆಗೋಯ್ತು ಮುಗ್ದೋಯ್ತು ಅಂದ್ರೆ ನೋಡಿ, ಕತೆ ಸಾರಾಂಶ ಹೇಳ್ಬಿಡ್ತೀನಿ ಕೇಳಿ. ನಾನು ವೇದ ಒಂದು ಫಂಕ್ಷನ್ ಹೋಗಿದ್ದೆ, ಅಲ್ಲಿ ದಿನಕರ್ ಅನ್ನೋ ಹುಡುಗ ಬಂದಿದ್ದ. ಅವನು ಅಮೆರಿಕ ಫ್ಲೈಟ್ ಇಂದ ದಬಾರ್ ಅಂತ ದಬಾಕೊಂಡು. ಇಲ್ಲೇ ಪರಮ, ಆ ಹುಡುಗ ನಾಳೆ ನಮ್ ಮನೆಗ್ ಬರ್ತಾ ಇದ್ದಾನ. ಅವನ್ ತಾಯಿ ಹೆಸರು ಸೋನಾ ಮಾಲಿನಿ ಅಂತ. ಸೋನಾ ಮಾಲಿನಿ ಅಂದ್ರೆ ಬಂಗಾರ, ತುಂಬಾ ದುಬಾರಿ. ಗೊತ್ತಿಲ್ಲ ಮೇಡಮ್ ಅವ್ರೆ, ದೊಡ್ಡವ್ರ ಇಟ್ಟ ಹೆಸರು. ಅಮ್ಮ ತುಂಬಾ ಸ್ಟ್ರಿಕ್ಟ್ ಅಂತೆ, ಅವ್ರ ಮನೇಲಿ ಎಲ್ಲರೂ ಎಸಿಲೇ ಬೆಳೆದಿದಾರಂತೆ. ಎಸಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಅದ್ ಹೇಗ್ರಿ? ಹೌದಮ್ಮ, ಆ ದಿನಕರ ಚಿಕ್ಕವನಾಗಿದ್ದಂಗಿಂದ ಎಸಿಲೇ ಬೆಳೆದಿದ್ದಾನಂತೆ. ಫ್ರಿಡ್ಜ್ ಅಲ್ಲಿ ಇಟ್ಸಾಕಿರ್ಬೇಕು. ಹುಡುಗನ್ ತಾಯಿಗೆ ಎಸಿ ಒಂದಿದ್ರೆ ಸಾಕಂತೆ ಕಣ, ಬೇರೆ ಏನೋ ಬೇಡವಂತೆ. ಹುಡುಗಿನ್ ನೋಡಕ್ಕೆ ಅಂತ ಈ ಮನೆಗೆ ಬಂದ್ರೆ ಇಲ್ಲಿ ಎಸಿ ಎಲ್ಲೋ ಇದೆ. ಪರಮ, ಇವತ್ತು ನನ್ನ ಪಾಲಿಗೆ ಶಿವಣ್ಣ ನೀನೇ ಆಗ್ಬೇಕು. ಏ ದಾರಿದೀಪ, ನನ್ನ ಫ್ರೆಂಡ್ ಒಬ್ಬ ಶೇಖರ್ ಅಂತ ಇದ್ದಾನೆ, ಅವನ ಹತ್ರ ಎಲ್ಲಾ ರೀತಿ ಎಸಿಗಳು ಸಿಗುತ್ತೆ. ಹ್ಯಾಂಡ್ ಎಸಿ ಸಿಗುತ್ತೆ, ಮೊಬೈಲ್ ಎಸಿ ಸಿಗುತ್ತೆ. ಅವ್ನಿಗೆ ಹೇಳಿದ್ರೆ ಆ ಎಮ್ಮ ಬಂದಾಗ ಎಸಿ ತಂದು ಸಣ್ಣ ಗಾಳಿ ಬಿಡ್ತಾನೆ. ಬಿಡ, ಈ ಮನೇಲಿ ಏನೋ ಇದೆ. ಒಳ್ಳೆ ಬಡವ್ರ ಮನೆ ತರ ಇದೆ, ಒಂದ್ ಎಸಿ ಇಲ್ಲ, ಬೋಚಿ ಇಲ್ಲ. ಏನೋ ಇದು ಎಡವಟ್ಟು, ಒಂದ್ ಸಂಪ್ರದಾಯ ಬೇಡವಾ? ಅಮ್ಮ ಹುಡುಗಿ ಚೆನ್ನಾಗಿಲ್ವಾ? ಅಲೆ ಮೇಲಕ್ಕರೋ ಹೆಡ್ಫೋನ್ ನೋಡು, ಎಷ್ಟು ಚೆನ್ನಾಗಿದೆ. ನೀನ್ ಮದ್ವೆ ಆಗ್ತಿರೋದು ಹೆಡ್ಫೋನ್ ಅಲ್ಲ ಹುಡುಗಿನ. ಸಂಪ್ರದಾಯ ಬೇಡವಾ? ಒಂದ್ ರೇಷ್ಮೆ ಸೀರೆ ಬೇಡವಾ? ಒಂದ್ ಮೊಳ ಮಲ್ಕೆ ಹೂವ ಬೇಡವಾ? ಅದು ಹಾಗಲ್ಲ, ಈಗಿನ ಕಾಲದಲ್ಲಿ ಸ್ವಲ್ಪ ಹೀಗೆ ಅಲ್ವಾ, ಅದಕ್ಕೆ ಹಾಗೆ ಇರ್ಲಿ ಅಂತ ಹೀಗೆ ಬಿಟ್ಟು. ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ, ನನ್ಗೆ ಸಂಪ್ರದಾಯದ ಹುಡುಗಿನೇ ಬೇಕು. ಆಹಾಹಾಹಾಹಾ, ಒಳ್ಳೆ ಮಿಟಕ್ಲಾಡಿ ನಡ್ದಂಗ್ ನಡೀತಿಯಲ್ಲೇ, ನಡೆಯೋದನ್ನು ನಾನೇ ನಿನ್ಗೆ ಹೇಳ್ಕೊಡ್ಬೇಕಾ? ಇವನೇನ್ರಿ ಯಾವಾಗ್ಲೂ ಅಳ್ತಾ ಇರ್ತಾನೆ, ಇವನನ್ ಮೊದ್ಲು ಆಚೆ ಕಳ್ಸಿ. ಒಂದ್ ಚಾಕ್ಲೇಟ್ ಕೊಟ್ಟು ಆಚೆ ಕಳ್ಸ್ಬಾರ್ದಾ? ಐದು ರೂಪಾಯಿ ಎಲ್ಲಿ? ನಿಮ್ ಅಕ್ಕ ಭವನ ಒಂದ್ಸಲಿ ಮಾತಾಡ್ಸು ನೋಡೋಣ. ಹೇಗ್ ಮಾತಾಡ್ತೀಯ ಅಕ್ಕ? ಹೇಗಿದ್ಯಾ? ಚೆನ್ನಾಗಿದ್ಯಾ? ಭಾವ ಹೇಗಿದ್ದೀರಾ? ಈ ಸೀರಿಯಲ್ ಅನ್ನ ಹೇಗ್ ಕಾಣಿಸ್ತಾ ಇದ್ದೀನಿ? ಹೇಗ್ ಕಾಣಿಸ್ತಾ ಇದ್ದೀರಾ ಅಂತ ಕೇಳೋದಕ್ಕೆ, ಇವ್ರೇನ್ ನಿಮ್ ಭಾವನ ಅಥವಾ ಗಂಡನ? ಇಬ್ರು ಎಲ್ಲಿಗೆ ಹೋಗಿದ್ರಿ? ದೇವಸ್ಥಾನಕ್ಕೆ ಹೋಗಿದ್ದಮ್ಮ. ಯಾಕೆ ಸುಳ್ಳಿರ್ತೀರಿ? ಮದ್ವೆಗ್ ಮೊದ್ಲೇ ಇಂಥ ಘಟನೆಗಳು ನಡೀಬಾರ್ದು. ಅಮ್ಮ ಸಾರಿ. ನಮ್ಮ ವೇದ ಬಾರೆ, ನೀನ್ ಮಾಡಿರೋ ವೆಜಿಟೇಬಲ್ ಬಾತ್ ಬಡ್ಕೋ. ಇದನ್ನ ನೀನೇ ಮಾಡಿದ್ಯಾ? ಹೌದೌದು. ವೆರಿ ಗುಡ್. ವೆಜಿಟೇಬಲ್ ಬಾತ್ ಏನೇನ್ ಹಾಕಿದ್ಯಾ? ವೆಜಿಟೇಬಲ್ಸ್ ಬಾತ್ ಅನ್ನ ಹಾಕಿದ್ಯಾ? ವೆಜಿಟೇಬಲ್ ಹಾಕಿದ್ಮೇಲೆ ಅನ್ನ ಹಾಕಿದ್ಯಾ? ಬೆಲ್ಲ ಎಷ್ಟು ಹಾಕ್ದೆ? ಒಂದಚ್ಚ. ಯಾರೋ ಮಾಡಿರೋ ಅಡುಗೆನ ತಂದು ನನಗ್ ಬಡಿಸ್ತಾ ಇದ್ಯಾ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಇಂಥ ನಾಟಕ ಎಲ್ಲ ನನ್ ಮುಂದೆ ನಡೆಯಲ್ಲ. ಕಂಡೋರ್ ಮಾಡಿದ ಅಡ್ಗೆನ ನೀನ್ ಮಾಡಿದ್ದು ಅಂತ ಹೇಳ್ಕೊಳ್ಳೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಮದ್ವೆಗ್ ಮುಂಚೆನೆ ಇಷ್ಟೊಂದು ಸುಳ್ಳು ಹೇಳಲು, ಮದ್ವೆ ಆದ್ಮೇಲೆ ನಿನ್ ಗಂಡನ್ ಹೇಗ್ ಸಂಭಾಳಿಸ್ತೀಯಾ? ನಮ್ ಅಂಶನ ನೀನ್ ಉದ್ಧಾರ ಮಾಡ್ತೀಯಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ. ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದು? ನಮ್ ಸಂಪ್ರದಾಯ ಬಿಟ್ಟು ನಾವು ಹೋಗೋ ಹಂಗಿಲ್ಲ. ಅಮ್ಮ ಹುಡುಗಿರು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಇಷ್ಟ ಬಂದಾಗ ಬಳಸ್ಕೊಳಕ್ ಅವ್ರನ್ನ ತರಕಾರಿ ಅನ್ಕೊಂಡಿದ್ದೀರಾ? ಅವ್ರಿಗೂ ಹೃದಯ ಹೃದಯ ಅನ್ನೋದ್ ಇರುತ್ತೆ, ಕನಸುಗಳಿರುತ್ತೆ. ಏನ್ರಿ ನೀವು ನಮ್ ವೇದ ರಾತ್ರಿ ಸಾಧ್ಯನ್ರಿ? ವೇದ ಅವ್ರೆ ನಿಮಗೆ ಇಂಥ ಸಂಬಂಧ ಬೇಕನ್ರಿ? ನಿಮಗೆ ಎಸಿ ಬೇಕ ತಗೊಳ್ಳಿ ಎಸಿ. ಯಾರು ಜಗಳ ಮಾಡಬೇಡಿ, ನನ್ನ ನಿರ್ಧಾರನ ಹೇಳ್ತೀನಿ ಕೇಳಿ. ತಲೆ ಮೇಲೆ ತಲೆ ಬೀಳಿ, ಆಕಾಶದ ಮೇಲೆ ಆಕಾಶ ಬೀಳಿ. ಹಾಕ್ಬಾದಾರಿಗೆ ಈ ದರಿದ್ರ ಸಂಬಂಧ ನನಗ್ ಬೇಡ. ಸುಬ್ಬ ಇವ್ರನ್ನ ಹೊಡೆದು ಆಚೆ ಅಟ್ಟೋ ನನ್ನ ರಾಜ. ಹೇ